ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ನಮ್ಮ ಮತದಾತ ಜಂಕ್ಷನ್ನ ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ಭಾರತ್ ಮತ್ತು ಭಾರತಿ ಮಾಡುವ ಪ್ರೀತಿಯ ನಮಸ್ಕಾರ. ಭಾರತ್, ಈ ಬದಲಾಗ್ತಾ ಇರೋ ವಾತಾವರಣದ ಜೊತೆಗೆ ನಮ್ಮ ಮತದಾತ ಜಂಕ್ಷನ್ ನ ಪ್ರಯಾಣ ಕೂಡ ಮುಂದುವರಿತಾ ಇದೆ. ಹೌದು, ನಮ್ಮ ಕಾರ್ಯಕ್ರಮ ಆರಂಭವಾದಾಗ ಚಳಿ ತುಂಬಾ ಇತ್ತಲ್ವಾ? ಹೌದು. ಈಗ ನೋಡು, ಬೇಸಿಗೆ ಶುರು ಆಗಿ ಸೆಕೆಯನ್ನು ಜಾಸ್ತಿ ಆಗ್ಬಿಟ್ಟಿದೆ. ಭಾರತಿ, ನೀನ್ ಹೇಳಿದ್ ಕರೆಕ್ಟ್ ನೋಡು, ನಾನು ಈಗಷ್ಟೇ ಕಬ್ಬಿನ ಜ್ಯೂಸ್ ಕುಡ್ಕೊಂಡ್ ಬಂದೆ ನೋಡು. ಓ, ಕಬ್ಬಿನ ಜ್ಯೂಸ್ ಕುಡ್ಕೊಂಡ್ ಬಂದ್ಯಾ? ಒಬ್ನೇ ಹೋಗಿದ್ಯಾ? ಅಂದಾಗೆ ಭಾರತ್, ನಿನ್ ಕೈಯಲ್ಲಿ ಏನದು? ತುಂಬಾ ಖುಷಿಯಾಗಿದೆಯಾ? ಲಾಟ್ರಿ ಟಿಕೆಟ್ ಏನಾದ್ರೂ ತಗೊಂಬಂದಿದೀಯಾ? ಭಾರತಿ ಭಾರತಿ, ಇದು ಲಾಟ್ರಿ ಟಿಕೆಟ್ ಅಲ್ಲಮ್ಮ, ಆದ್ರೆ ಇದು ನಮ್ ಊರಿಗೆ ಹೋಗೋ ಟ್ರೈನ್ ಟಿಕೆಟ್ ಅಂತೂ ಖಂಡಿತವಾಗ್ ಹೌದು ನೋಡು. ಆ, ನಿನಗೆ ನೆನಪಿದ್ಯಾ ಭಾರತಿ? ಏನು? ನಮ್ಮ ಸ್ಕೂಲ್ ಡೇಸ್ ನಲ್ಲಿ ಬೇಸಿಗೆ ರಜೆಗಳಲ್ಲಿ ನಾವು ನಮ್ಮ ಊರಿಗೆ ಅಜ್ಜ ಅಜ್ಜಿ ಮನೆಗೆ ಹೋಗ್ತಾ ಇದ್ದದ್ದು. ಅದೇ ರೀತಿ ಕೆಲವು ನೆನಪುಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕೋದಕ್ಕೆ ಈಗ ಊರಿಗೆ ಹೊರಟಿದ್ದೀನಿ ಭಾರತಿ. ಇದಪ್ಪ ಮಾತು ಅಂದ್ರೆ, ಸ್ವಲ್ಪ ದಿನದ ಮಟ್ಟಿಗಾದ್ರೂ ನಿನಗೆ ಪ್ರಕೃತಿಯ ಮಡಿಲಲ್ಲಿ ಕಾಲ ಕಳೆಯೋದಕ್ಕೆ ಅವಕಾಶ ಸಿಗ್ತಾ ಇದೆ ಭಾರತ್. ಹೌದಮ್ಮ, ನಿಜವಾಗ್ಲೂ ಭಾರತ ಕಾಣೋದು ನಮ್ಮ ಹಳ್ಳಿಗಳಲ್ಲೇ ಅಲ್ವೇ? ಈ ಭಯಂಕರ ಸೆಕೆ ಮತ್ತೆ ಈ ಬದಲಾಗ್ತಾ ಇರುವಂತಹ ಹವಾಮಾನವನ್ನ ನೋಡ್ತಾ ಇದ್ರೆ ಏನನ್ಸುತ್ತೆ ಗೊತ್ತಾ ಭಾರತಿ? ಏನನ್ಸುತ್ತೆ? ಇನ್ನೂ ನಾವು ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದೊಂದು ದಿವಸ ನಮ್ಮ ರಜೆಗಳಿಗೆ ನಮ್ಮ ಹಳ್ಳಿಗಳಿಗೂ ಹೋಗೋದು ಕಷ್ಟ ಅಂತ ಅನ್ಸುತ್ತೆ. ಹೌದೌದು. ಆಮೇಲೆ ನಾವು ಎಲ್ಲಿಗೆ ಹೋಗಕ್ಕಾಗತ್ತೆ ಹೇಳು ಭಾರತಿ. ಸರಿಯಾಗಿ ಹೇಳ್ತಾ ಇದೀಯಾ ಭಾರತ್. ಅದಕ್ಕಾಗಿ ನಮ್ಮ ಚುನಾವಣಾ ಆಯೋಗ ಪರಿಸರ ಸಂರಕ್ಷಣೆಗಾಗಿ ಅನೇಕ ಕ್ರಮಗಳನ್ನ ಕೈಗೊಂಡಿದೆ. ಚುನಾವಣೆಗಳನ್ನ ಈಕೋ ಫ್ರೆಂಡ್ಲಿ ಮಾಡೋದಕ್ಕೆ ರಾಜಕೀಯ ಪಕ್ಷಗಳಿಗೆ ಅನೇಕ ನಿಯಮಗಳನ್ನ ಕೂಡ ವಿಧಿಸ್ತಾ ಇದೆ ಗೊತ್ತಾ ನಿಂಗೆ ಭಾರತಿ? ಅಲ್ಲ, ಈ ಚುನಾವಣೆಗೂ ಮತ್ತು ಪರಿಸರದಕ್ಕೂ ಅದೆಲ್ಲಿದೆಲ್ಲಿ ಸಂಬಂಧ ಅಂತೀನಿ? ನೋಡು ಭಾರತ್, ಪರಿಸರಕ್ಕೆ ಚುನಾವಣೆಯಿಂದ ಯಾವುದೇ ಹಾನಿ ಆಗಲ್ಲ, ಆದ್ರೆ ಚುನಾವಣಾ ಸಮಯದಲ್ಲಿ ಉಪಯೋಗಿಸುವಂತಹ ಬ್ಯಾನರು, ಪೋಸ್ಟರು, ಫ್ಲಾಗ್ಗಳು, ಕರಪತ್ರಗಳು ಪರಿಸರಕ್ಕೆ ಹಾನಿಯಾಗುತ್ತೆ. ಇತ್ತೀಚೆಗಂತೂ ನಮ್ಮ ಪರಿಸರಕ್ಕೆ ಮಾರಕ ಆಗಿರುವಂತಹ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಬಳಕೆ ಹೆಚ್ಚಾಗಿದೆ. ಇದೇ ಕಾರಣಕ್ಕೆ ಚುನಾವಣಾ ಆಯೋಗ ಚುನಾವಣಾ ಪ್ರಚಾರಕ್ಕೆ ಬಳಸುವ ವಸ್ತುಗಳ ಮೇಲೆ ನಿಯಮಗಳನ್ನ ಹೇರಿ ಪರಿಸರ ಸಂರಕ್ಷಣೆಗೆ ಪಣ ತೊಟ್ಟಿದೆ. ಪರಿಸರ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಕೊಂಡು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಪರಿಸರಕ್ಕೆ ಹಾನಿ ಮಾಡದಂತಹ ಮತ್ತು ಸುಲಭವಾಗಿ ಮಣ್ಣಲ್ಲಿ ಬೆರೆತು ಹೋಗುವಂತಹ ವಸ್ತುಗಳ ಬಳಕೆ ಮಾಡೋ ಹಾಗೆ ಚುನಾವಣಾ ಆಯೋಗ ನಮ್ಮ ಎಲ್ಲ ರಾಜಕೀಯ ಪಕ್ಷಗಳಿಗೆ ಆದೇಶವನ್ನು ಕೂಡ ನೀಡಿದೆ. ಇದರ ಹೊರತಾಗಿ ಈ ರೀಸೈಕಲ್ ಮಾಡಬಹುದಾದಂತಹ ವಸ್ತುಗಳನ್ನ ಬಳಸೋದಕ್ಕೂ ಕೂಡ ಅದು ಸಲಹೆಯನ್ನ ನೀಡಿದೆ. ಹಾ, ಅಂದಾಗೆ ಎಲ್ಲರೂ ಸೇರಿ ಈ ಸಂದೇಶವನ್ನ ಪ್ರತಿ ಮನೆ ಮನೆಗೆ ಪ್ರತಿ ಜನರಿಗೂ ಕೂಡ ತಲುಪಿಸಬೇಕು ಅಲ್ವಾ? ಖಂಡಿತ. ಪ್ರಜಾಪ್ರಭುತ್ವದ ಜೊತೆ ಜೊತೆಗೆ ಈಗ ಪರಿಸರವನ್ನು ರಕ್ಷಿಸಬೇಕಾದ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ಕರೆಕ್ಟ್ ಆಗಿ ಹೇಳಿದೆ ಭಾರತ್. ಅಂದಾಗೆ ನೀನು ನಿನ್ ಹಳ್ಳಿ ಬಗ್ಗೆ ಇಷ್ಟೊಂದು ಹೆಮ್ಮೆಯಿಂದ ಹೇಳ್ತಾ ಇದೀಯಲ್ಲ, ನನ್ನನ್ನು ನಿನ್ ಹಳ್ಳಿ ಕರ್ಕೊಂಡು ಹೋಗೋದಿಲ್ಲೇನು? ಖಂಡಿತವಾಗ್ ಕರ್ಕೊಂಡು ಹೋಗ್ತೀನಿ ಭಾರತಿ. ಅಂದಾಗೆ ಸ್ವಲ್ಪ ಕಣ್ಣು ಮುಚ್ಕೋತಿಯಾ? ಕಣ್ಣು ಮುಚ್ಕೋಬೇಕಾ ನಿಮ್ ಹಳ್ಳಿಗ್ ಬರೋದಕ್ಕೆ? ಮೊದ್ಲು ನೀನ್ ಕಣ್ಣು ಮುಚ್ಕೋ, ನಾನು ನನ್ನ ಹಳ್ಳಿ ಒಂದು ಘಟನೆಯನ್ನ ಹೇಳ್ತೀನಿ ನಿಮಗೆ. ಆಯ್ತಾ? ನೀನು ನಿನ್ನ ಕಣ್ಣು ಮುಚ್ಕೊಂಡೆ ನನ್ನ ಹಳ್ಳಿಗೆ ಹೋಗಿ ಬರಬಹುದು ಕಣಮ್ಮ. ಸರಿ ಹಾಗಿದ್ರೆ. ಅರೆ ಬಾಬಣ್ಣ, ತುಂಬಾ ಕಷ್ಟಪಟ್ಟು ಸಮಯ ಹೊಂದಿಸ್ಕೊಂಡು ಬಂದಿದ್ದೀನಿ, ಸ್ವಲ್ಪ ನನ್ನ ತಲೆ ಕೂದಲು ಕಟ್ ಮಾಡ್ತೀರಾ? ನೋಡೋಣ, ನಿನಗಿಂತ ಮುಂಚೆ ಮೂರ್ನಾಲ್ಕು ಜನ ಇದ್ದಾರೆ, ಸ್ವಲ್ಪ ಕಾಯ್ಬೇಕು. ಹಾಗೆ ಈ ಕುರ್ಚಿ ಸುಲಭವಾಗಿ ಸಿಗೋದಿಲ್ಲ ಗೊತ್ತಾ? ಸರಿಯಾಗಿ ಹೇಳಿದ್ರೆ ಅಣ್ಣ. ಆದ್ರೆ ಈ ಆಲದ ಮರದ ಕೆಳಗೆ ನಿಮ್ಮ ಅಂಗಡಿ ಇದೆಯಲ್ಲ, ಈ ನೆರಳು ತುಂಬಾ ಹಿತವಾಗಿದೆ, ನಾನು ದಿನ ಪೂರ್ತಿ ಇಲ್ಲೇ ಇದ್ದು ಕಾಯ್ತೀನಿ. ಅಲ್ಲಣ್ಣ, ಈ ಬಾರಿ ಚುನಾವಣೆಯಲ್ಲಿ ಎಷ್ಟೊಂದು ಬದಲಾವಣೆ ಕಾಣಿಸ್ತಾ ಇದೆ ಗೊತ್ತಾ?
ದೊಡ್ಡ ದೊಡ್ಡ ಪೋಸ್ಟರ್ಗಳೇ ಇಲ್ಲ, ಕರಪತ್ರಗಳನ್ನು ಹಂಚ್ತಾ ಇಲ್ಲ. ಏನ್ ವಿಷಯ ಅಂತ ಅರ್ಥನೇ ಆಗ್ತಿಲ್ಲಪ್ಪ. ಮುಂಚೆ ಚುನಾವಣೆ ಇದ್ದಾಗ್ಲೆಲ್ಲ ನನ್ನ ಅಂಗಡಿ ಅಂತೂ ಬರೀ ಪೋಸ್ಟರ್ ಮತ್ತು ಫ್ಲಾಗ್ ಗಳಿಂದಾನೆ ಮುಚ್ಚೋಗ್ತಾ ಇತ್ತು. ಅದೇ ಅಣ್ಣ, ಈಗ ಕಾಲ ಬದಲಾಗಿದೆ. ಇವಾಗ ಪೋಸ್ಟರು, ಫ್ಲಾಗು, ಬ್ಯಾನರ್ ಮೂಲಕ ಪ್ರಚಾರ ಮಾಡೋ ಅವಶ್ಯಕತೆ ಇದೆಯಾ? ಪ್ರತಿಯೊಬ್ಬರ ಕೈಯಲ್ಲೂ ಈಗ ಮೊಬೈಲ್ಗಳಿದಾವೆ. ಅರ್ಧಕ್ಕರ್ಧ ಪ್ರಚಾರ ಅಂತೂ ಮೊಬೈಲ್ ಮೂಲಕನೇ ಆಗುತ್ತೆ. ಅಂದಂಗೆ ಈ ಪೋಸ್ಟರ್ ಬ್ಯಾನರ್ ಬಗ್ಗೆ ಏನೋ ವಿಷಯ ಕೇಳ್ಪಟ್ಟೆ. ಏನಪ್ಪ ಅದು? ನಮ್ಮ ಚುನಾವಣಾ ಆಯೋಗವು ಪ್ರಚಾರ ಕಾರ್ಯದಲ್ಲಿ ಪರಿಸರಕ್ಕೆ ಹಾನಿಯಾಗುವ ಯಾವುದೇ ವಸ್ತುಗಳನ್ನ ಬಳಕೆ ಮಾಡಬಾರ್ದು ಅಂತ ಕಟ್ಟುನಿಟ್ಟಾದ ಆದೇಶ ಹೊರಡಿಸಿದೆ. ಬಟ್ಟೆಯಿಂದಲೇ ಸಿದ್ಧಪಡಿಸಿದ ಚುನಾವಣಾ ಪ್ರಚಾರ ಸಾಮಗ್ರಿಗಳನ್ನ ಬಳಸಿ ನಮ್ಮ ಊರನ್ನ ಸ್ವಚ್ಛ ಹಾಗೂ ಸುಂದರವಾಗಿರಿಸೋದೇ ಇದರ ಉದ್ದೇಶ ನೋಡ್ರಿ. ಇದಂತೂ ಬಹಳ ಸಂತೋಷದ ಸಂಗತಿ, ತುಂಬಾ ಸಂತೋಷದ ಸಂಗತಿ ಅಣ್ಣ. ಇದೇ ಖುಷಿಯಲ್ಲಿ ನಿಮ್ಮ ಗಿರಾಕಿಗಳ ತಲೆ ಕೂದಲು ಬದಲು ಕಿವಿ ಕಟ್ ಮಾಡಿಬಿಟ್ರೆ ಮತ್ತೆ? ಮಾತಾಡ್ತಾ ಮಾತಾಡ್ತಾ ನಿಮ್ ಸರದಿ ಬಂದೇ ಬಿಡ್ತು ನೋಡೋಣ. ಸರಿಯಾಗಿ ಕೂತ್ಕೊಳ್ಳಿ. ನಿಮ್ ತಲೆ ಕೂದಲು ಬದಲು ಕಿವಿ ಹೋದ್ರೆ ಕಷ್ಟ. ಆಹಾ ಭಾರತ್, ನಿನ್ ಕಥೆ ಕೇಳಿ ನನಗಂತೂ ಆಲದ ಮರದ ನೆರಳಿನಲ್ಲಿ ಕೂತಷ್ಟು ಸಂತೋಷ ಆಯ್ತು ನೋಡು. ಈ ಖುಷಿ ವಿಷಯ ಏನ್ ಗೊತ್ತಾ, ನಿಮ್ಮ ಹಳ್ಳಿಯಲ್ಲೂ ಕೂಡ ಚುನಾವಣಾ ಆಯೋಗದ ಇಂತಹ ಪ್ರಯತ್ನಗಳ ಬಗ್ಗೆ ಮಾಹಿತಿ ಇದ್ದು ಅದ್ರ ಬಗ್ಗೆ ಜನ ಚರ್ಚೆ ಮಾಡ್ತಾ ಇರೋದು. ಅಂದಾಗೆ ಭಾರತಿ, ಇವತ್ತೇನು ನಮ್ಮ ಎಲೆಕ್ಷನ್ ಅಂಕಲ್ ಮತ್ತು ಕಲ್ಪನಾ ಕಾಣಿಸ್ತಾನೆ ಇಲ್ವಲ್ಲ? ಏನ್ ವಿಷಯ ಗೊತ್ತಾ ಭಾರತ್, ನಮ್ಮ ಎಲೆಕ್ಷನ್ ಅಂಕಲ್ಗೂ ಅವ್ರ ಹಳ್ಳಿ ನೆನಪಾಗ್ತಾ ಇತ್ತು. ಅದಕ್ಕೆ ಅವರು ಸ್ವಲ್ಪ ಗಿಡಗಳನ್ನು ಕೂಡ ತಂದಿದ್ದಾರೆ. ಸರಿ, ಅದನ್ನ ನೆಡಕ್ಕೆ ಹೊಂಡಗಳನ್ನ ರೆಡಿ ಮಾಡಿದ್ದಾರೆ. ಓಹೋ, ಇತ್ತೀಚೆಗಂತೂ ನಮ್ಮ ಅಂಕಲ್ಗೆ ಹಗಲು ರಾತ್ರಿ ಅದೇ ಕೆಲ್ಸ. ಅಲ್ಲ ಅದ್ ಸರಿ, ಆದ್ರೆ ನಮ್ ಕಲ್ಪನೆ ಎಲ್ಲಿ ಹೋಗಿದ್ದಾಳೆ ಅಂತ? ಕಲ್ಪನಾ ಅಂತೂ ಅವಳ ಕಂಪ್ಯೂಟರ್ ನಲ್ಲಿ ಮುಳುಗ ಹೋಗಿದ್ದಾಳೆ. ಆದ್ರೆ ಪ್ರತಿದಿನ ಅವಳು ಕೂಡ ಈ ಗಿಡಗಳಿಗೆ ನೀರ್ ಹಾಕೋ ಕೆಲಸ ತಪ್ಪದೆ ಮಾಡ್ತಾಳೆ. ಇಬ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೋಡು. ಅಂದಾಗೆ ಅಲ್ಲಿ ನೋಡು ಭಾರತಿ, ಅಂಕಲ್ ಬರ್ತಾ ಇದಾರೆ. ಬಂದೇ ಬಿಟ್ರಲ್ಲ, ಬನ್ನಿ ಅಂಕಲ್, ಬನ್ನಿ ಬನ್ನಿ ಬನ್ನಿ. ಓ ಅಂಕಲ್, ಬನ್ನಿ ಬನ್ನಿ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಭಾರತಿ, ನಮಸ್ಕಾರ ಭಾರತ್. ಏನ್ ಸಮಾಚಾರ, ಏನ್ ಡಿಸ್ಕಷನ್ ನಡೀತಾ ಇದೆ ನಿಮ್ ಹತ್ರ? ಅಂಕಲ್, ನಾವು ಚುನಾವಣೆಯ ಜೊತೆಗೆ ನಮ್ಮ ಪರಿಸರದ ರಕ್ಷಣೆ ಎಷ್ಟು ಮಹತ್ವವಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳಿಂದ ಪರಿಸರಕ್ಕೆ ಯಾವುದೇ ಹಾನಿ ಆಗಬಾರದು ಅನ್ನೋದನ್ನ ನಮ್ಮ ರಾಜ್ಯಗಳ ಮುಖ್ಯ ಚುನಾವಣಾ ಅಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಚುನಾವಣಾ ಅಧಿಕಾರಿಗಳು ಖಚಿತಪಡಿಸಿಕೊಳ್ಳುವುದು ಅವರ ಬಹಳ ಮುಖ್ಯವಾದ ಜವಾಬ್ದಾರಿ ಆಗಿದೆ. ಅಂಕಲ್, ಅದೇನು ಸರಿ, ಈಗ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಪರಿಸರ ರಕ್ಷಣೆಗೆ ಅದೇನೇನ್ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಓ ಖಂಡಿತ ತಿಳಿಸ್ಕೊಡ್ತೀನಿ. ಈಗ ಒಂದು ಉದಾಹರಣೆ ಮೂಲಕ ನಾನು ನಿಮಗೆ ವಿವರಿಸ್ತೀನಿ. ಕಳೆದ ಪರಿಸರ ದಿನದ ಸಂದರ್ಭದಲ್ಲಿ ರಾಜಸ್ಥಾನದ ರಾಜ್ಯ ಚುನಾವಣಾ ವಿಭಾಗ ತನ್ನೆಲ್ಲಾ ಕಾರ್ಯಕ್ರಮಗಳನ್ನ ಪರಿಸರ ಸ್ನೇಹಿಯಾಗಿ ಮಾಡೋ ಸಂಕಲ್ಪ ಕೈಗೊಳ್ತು. ಇದರ ಅನುಸಾರ ಇಮೇಲ್ ಮತ್ತೆ ಡಿಜಿಟಲ್ ಮೀಡಿಯಾ ಮುಖಾಂತರ ಚರ್ಚೆಗಳನ್ನ ಕೈಗೊಳ್ಳಲಾಗುತ್ತೆ. ಇವಿಎಂ ಮತ್ತೆ ವಿವಿ ಪ್ಯಾಟ್ ವೇರ್ ಹೌಸ್ ಗಳಲ್ಲಿ ವಿದ್ಯುತ್ ಶಕ್ತಿಗಾಗಿ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿಕೊಳ್ಳಲಾಗುತ್ತೆ. ಅಲ್ನೋಡಿ, ಕಲ್ಪನಾ ಗಿಡಗಳಿಗೆಲ್ಲ ನೀರ್ ಹಾಕ್ಬಿಟ್ಟು ಬಂದೇ ಬಿಟ್ಲು. ಪಾಪ ನೋಡು ಭಾರತಿ, ಮೈಕೈಯೆಲ್ಲ ಮಣ್ಣು ಬೇರೆ ಮಾಡ್ಕೊಂಡ್ ಬಂದ್ಬಿಟ್ಟಿದಾಳೆ. ಬಾ ಕಲ್ಪನಾ, ಏನ್ ಮಾಡ್ತಾ ಇದ್ದೆ ಇಷ್ಟೊತ್ತು? ನಾನು ಇಲ್ಲೇ ನಿಂತ್ಕೊಂಡು ನಿಮ್ಮೆಲ್ಲ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದೆ. ಸರಿ, ಹಾಗಾದ್ರೆ ನಿನ್ನ ಜ್ಞಾನ ಭಂಡಾರದಿಂದ ನಮಗೂ ಸ್ವಲ್ಪ ಮಾಹಿತಿ ನೀಡುವಂತಾಗು. ಚುನಾವಣೆಗೆ ಸಂಬಂಧಿಸಿದ ಜಾಗರೂಕತಾ ಕ್ರಮಗಳನ್ನ ಈಗ ಸೋಷಿಯಲ್ ಮೀಡಿಯಾ ಅಂದ್ರೆ ವಾಟ್ಸ್ಆಪ್, ಫೇಸ್ಬುಕ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಮುಖಾಂತರ ನಡೆಸಲಾಗುತ್ತೆ ಅಂಕಲ್. ಇದರಿಂದ ಕಾಗದಗಳ ಬಳಕೆನೂ ಕಡಿಮೆ ಆಗತ್ತೆ, ಮರಗಳನ್ನ ಕಡಿಯೋದು ಕೂಡ ನಿಲ್ಲುತ್ತೆ. ಹೌದು ಹೌದು. ಇದ್ರ ಹೊರತಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಬಳಸಲಾಗುವ ಸಾಮಗ್ರಿಗಳ ಪ್ಯಾಕೇಜಿಂಗ್ ಮಾಡುವಾಗ ಪರಿಸರ ಸ್ನೇಹಿ ಬಟ್ಟೆಗಳನ್ನ ಮತ್ತು ಕಾಗದಗಳನ್ನ ಬಳಸಲಾಗುತ್ತೆ. ಇದಲ್ಲದೆ ಕಲ್ಪನಾ, ನಿನಗೆ ಗೊತ್ತಾ, ಎಲ್ಲಾ ಚುನಾವಣಾ ಬೂತ್ ಗಳಲ್ಲಿ ಗಿಡಗಳನ್ನ ನೆಡಲಾಗುತ್ತೆ. ಮುಖ್ಯ ಚುನಾವಣಾ ಅಧಿಕಾರಿ ಮತ್ತೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳ ವತಿಯಿಂದ ಪೋಲಿಂಗ್ ಬೂತ್, ವೇರ್ ಹೌಸ್ ಮತ್ತೆ ಚುನಾವಣಾ ಕಾರ್ಯಾಲಯಗಳಲ್ಲೂ ಗಿಡಗಳನ್ನ ನೆಡೋ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತೆ. ಇದರಿಂದ ನಾವು ವೋಟ್ ಹಾಕೋದಕ್ಕೆ ಹೋದಾಗ ಅಲ್ಲಿ ನೆರಳಲ್ಲಿ ವಿಶ್ರಾಂತಿ ಸಹ ತಗೋಬಹುದು. ಸುಂದರ್ ಮಾಜೋ ಗೋವಾ, ಸೋಬಿತ್ ಮಾಜೋ ಬೂತ್. ಅರೆ ಕಲ್ಪನಾ, ಇದ್ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದೀಯಾ ನೀನು? ಇದು ಕೊಂಕಣಿ ಭಾರತಿ. ಇನ್ನೊಂದು ಹೊಸ ವಿಷಯ ಹೇಳೋಕೆ ಈ ಭಾಷೆನ ಉಪಯೋಗಿಸಿದೆ. ಅದೇನು ಹೊಸ ವಿಷಯ? ಹೇಳಮ್ಮ. ಏನಂದ್ರೆ, ನಮ್ಮ ಗೋವಾದ ಚೀಫ್ ಎಲೆಕ್ಟೋರಲ್ ಆಫೀಸರ್ ಒಬ್ರು
ಪರಿಸರ ಸಂರಕ್ಷಣೆಗಾಗಿ ಒಂದು ವಿಶೇಷವಾದ ಅಭಿಯಾನವನ್ನ ಆರಂಭಿಸಿದ್ರು. ಇದರ ಪ್ರಯುಕ್ತ ಕೆಲವು ಪೋಲಿಂಗ್ ಬೂತ್ಗಳನ್ನ ಪರಿಸರ ಸ್ನೇಹಿಯನ್ನಾಗಿ ಪರಿವರ್ತಿಸಲಾಗಿತ್ತು. ಇಲ್ಲಿ ಬಿದಿರಿನಿಂದ ತಯಾರಿಸಿದ ಕಸದ ಬುಟ್ಟಿಗಳನ್ನ ಇರಿಸಲಾಗಿತ್ತು. ಮರದ ಸ್ಕೇಲ್ಗಳನ್ನ ಕೂಡ ಅವರು ಬಳಸಿದ್ರು. ನಿಮ್ಗೆ ಆಶ್ಚರ್ಯ ಆಗ್ಬೋದು ಭಾರತಿ, ಇಲ್ಲಿ ನ್ಯಾಪ್ಕಿನ್ ಹೋಲ್ಡರ್ ಮತ್ತೆ ವೋಟಿಂಗ್ ಕಂಪಾರ್ಟ್ಮೆಂಟ್ ಕೂಡ ಬಿದಿರಿನಿಂದಲೇ ಸಿದ್ಧಪಡಿಸಲಾಗಿತ್ತು. ನಾನು ಕೂಡ ಇದ್ರ ಬಗ್ಗೆ ಕೇಳಿದ್ದೆ ಅಂಕಲ್. ಇದ್ರ ಬಗ್ಗೆ ನನ್ ಬಳಿ ಕೂಡ ಒಂದಿಷ್ಟು ಮಾಹಿತಿ ಇದೆ. ಏನಪ್ಪ ಅಂತಂದ್ರೆ, ಪೋಲಿಂಗ್ ಬೂತ್ಗಳನ್ನ ಈಕೋ ಫ್ರೆಂಡ್ಲಿ ವಸ್ತುಗಳಿಂದ ಅಲಂಕರಿಸುವ ಜವಾಬ್ದಾರಿಯನ್ನ BLOಗಳಿಗೆ ನೀಡಲಾಗಿತ್ತಂತೆ. ಇವರು ರೀಸೈಕಲ್ ಆಗುವಂತಹ ಗ್ರೀನ್ ಮೆಟೀರಿಯಲ್ಗಳಿಂದ ಬೂತ್ಗಳನ್ನ ಅಲಂಕಾರ ಮಾಡಿದ್ದು, ಅದರಲ್ಲಿ ತೆಂಗಿನ ಗರಿ, ಅಕ್ಕಿ ಹಿಟ್ಟು, ಮಣ್ಣು ಮತ್ತೆ ಬಾಳೆದಿಂಡು, ಬಿದಿರುಗಳನ್ನ ಬಳಸಿದ್ರಂತೆ. ಇದ್ರ ಜೊತೆ ಪರಿಸರ ಸ್ನೇಹಿ ವಸ್ತುಗಳನ್ನು ದೈನಂದಿನ ಜೀವನದಲ್ಲಿ ಯಾವ ರೀತಿ ಬಳಸಬಹುದು ಅನ್ನುವಂತಹ ಸಂದೇಶವನ್ನ ಜನರಿಗೆ ನೀಡ್ತಾ ಇದ್ರಂತೆ. ಇಷ್ಟೇ ಅಲ್ಲ ಭಾರತಿ, ಪರಿಸರದ ಬಗ್ಗೆ ಜನರು ತಮ್ಮ ಜವಾಬ್ದಾರಿಯನ್ನ ಅರಿಯೋದಕ್ಕೆ ಇನ್ನೊಂದು ಮುಖ್ಯವಾದ ಅಭಿಯಾನವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಏನದು ಅಂಕಲ್? ಇದರ ಪ್ರಯುಕ್ತ ಹೊಸ ಮತದಾರರಿಗೆ ಒಂದೊಂದು ಸಸಿ ನೆಡೋದಕ್ಕೆ ಬೀಜವನ್ನ ನೀಡಲಾಗಿತ್ತು. ಪ್ರತಿಯೊಬ್ಬ ಯುವಕನೂ ಆ ಸಸಿಗಳನ್ನ ಬೆಳೆಸಿ ಪ್ರಜಾಪ್ರಭುತ್ವವನ್ನ ಕಾಪಾಡುವ ರೀತಿಯಲ್ಲೇ ಈ ಗಿಡಗಳನ್ನು ಪೋಷಿಸಬೇಕು ಅನ್ನೋದು ಇದರ ಉದ್ದೇಶ ಆಗಿತ್ತು. ಆಹಾ ಅಂಕಲ್, ಇದು ನಿಜವಾಗ್ಲೂ ಮಹತ್ವದ ಸಂದೇಶನೇ ಆಗಿದೆ. ಯುವಕರು ನೆಟ್ಟ ಗಿಡ ಮರಗಳು ದೊಡ್ಡದಾಗಿ ಹೂವು ಹಣ್ಣು ಬಿಟ್ಟಾಗ್ಲೆ ನಮಗೆ ನಮ್ಮ ಪ್ರಜಾಪ್ರಭುತ್ವವು ಅರಳುವ ಅನುಭವ ಆಗುತ್ತೆ, ಮತ್ತೆ ನಮ್ಮ ಜವಾಬ್ದಾರಿಯ ಅರಿವು ಕೂಡ ಉಂಟಾಗುತ್ತೆ. ಏನಂತೀಯ ಕಲ್ಪನಾ? ನಿಜ 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 ಭಾರತಿ. ನಮ್ಮ ಕೇಳುಗರೊಬ್ರು ಈಗ ಒಂದು ಸುಂದರವಾದ ಸಂದೇಶವನ್ನ ಕಳಿಸಿದ್ದಾರೆ, ಕೇಳೋಣ ಭಾರತಿ ಮತ್ತೆ ಅಂಕಲ್? ಖಂಡಿತ ಕೇಳೋಣ. ನಮಸ್ತೆ, ಮೇರಾ ನಾಮ ಗೌರಾಂಗ ಚರಣ ಜನಾ ಹೈ, ಮೈ ಒಡಿಶಾ ಕಾ ಕೇಂದ್ರ ಜಿಲ್ಲಾ ಸೇ ಬೋಲ್ ರಹಾ ಹೂ. ಭಾರತೀಯ ನಿರ್ವಾಚನ ಆಯೋಗ ಕೆ ದ್ವಾರಾ ಆಲ್ ಇಂಡಿಯಾ ರೇಡಿಯೋ ಮೇ ಜೋ ಏಕ್ ಕಾರ್ಯಕ್ರಮ ಜಾ ರಹಾ ಹೈ, ಮತದಾತಾ ಜಂಕ್ಷನ್, ಬಹುತ್ ಹೀ ಅಚ್ಚಾ ಕಾರ್ಯಕ್ರಮ ಹೈ. ಇಸ್ ಕಾರ್ಯಕ್ರಮ ಸೇ ಹಮೇ ಮತದಾನ ಕಾ ಅಧಿಕಾರ ಔರ್ ಕರ್ತವ್ಯ ಕೆ ಬಾರೇ ಮೇ ಪತಾ ಚಲತಾ ಹೈ, ಔರ್ ಕಾರ್ಯಕ್ರಮ ಕೆ ಅಂತ ಮೇ ಜೋ ಏಕ್ ಪ್ರಶ್ನ ಪೂಛಾ ಜಾತಾ ಹೈ, ಉಸ್ಸೇ ಭೀ ಬಹುತ್ ಕುಛ ಜಾನ್ನೆ ಕೋ ಮಿಲ್ ರಹೀ ಹೈ. ತೋ ಮೈ ಸಭೀ ಕೋ ಅನುರೋಧ ಕರೂಂಗಾ ಅಪನಾ ಮತದಾನ ಕಾ ಅಧಿಕಾರ ಸಾಬ್ಯಸ್ತ ಕರೇ. ಧನ್ಯವಾದ, ನಮಸ್ತೆ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನೀವು ಕರೆ ಕೂಡ ಮಾಡಬಹುದು. ನಮ್ಮ ನಂಬರ್ 9999031950. ನೀವು ಕವಿತೆ, ಸಣ್ಣ ಕಥೆ ಅಥವಾ ಹಾಡನ್ನ ರೆಕಾರ್ಡ್ ಮಾಡಿ ಕೂಡ ನಮಗೆ ಕಳಿಸಬಹುದು. ನಿಜ ಹೇಳಬೇಕು ಅಂತ ಹೇಳಿದ್ರೆ ಕೇಳಿರೆ, ಈ ಮತದಾತ ಜಂಕ್ಷನ್ ನಲ್ಲಿ ನಿಮ್ಮೊಂದಿಗೆ ಕಳೆದ ಪ್ರತಿ ಕ್ಷಣಗಳು ಕೂಡ ನಮಗೆ ಅವಿಸ್ಮರಣೀಯ. ನಿಮ್ಮ ಸಂದೇಶಗಳು ನಮಗೆ ತಲುಪಿದಾಗ ನಮ್ಮ ಪ್ರಯತ್ನ ನಿಜವಾಗಿ ಸಾರ್ಥಕ ಅಂತ ಅನ್ಸುತ್ತೆ ನಮಗೆ. ಭಾರತ್, ಇನ್ನು ನಮ್ಮ ಕಳೆದ ವಾರದ ಪ್ರಶ್ನೆ, ಸರಿಯಾದ ಉತ್ತರ ಮತ್ತು ವಿಜೇತರ ಹೆಸರನ್ನ ತಿಳಿಸುವಂತಹ ಸಮಯ ಬಂದೇ ಬಿಟ್ಟಿತು. ಹೌದು, ಕಳೆದ ವಾರದ ಪ್ರಶ್ನೆ ಏನಾಗಿತ್ತು ಭಾರತಿ? ಕಳೆದ ವಾರ ಸಿ ವಿಜಿಲ್ ಆಪ್ ನ ವಿಸ್ತೃತ ರೂಪ ಏನು ಅಂತ ಕೇಳಿದ್ವಿ. ಇದಕ್ಕೆ ಸರಿಯಾದಂತಹ ಉತ್ತರ ಸಿಟಿಜನ್ ವಿಜಿಲೆನ್ಸ್ ಆಪ್ ಅಂತ ಹೇಳಿ. ಈಗ ವಿಜೇತರ ಹೆಸರನ್ನ ಹೇಳೋ ಅಂತ ಸಮಯ ಬಂದಿದೆ. ಹೇಳ್ತೀಯಾ ಭಾರತಿ? ಸರಿ ಉತ್ತರ ಕಳಿಸಿ ವಿಜೇತರಾದವರು ಚೆನ್ನೈನ ಓಲ್ಡ್ ವಾಷರ್ಮ್ಯಾನ್ ಪೇಟ್ ನ ಆರ್ ಅನ್ಬುರಾನಿ ಅವರು. ನಿಮಗೆ ಅಭಿನಂದನೆಗಳು. ಚುನಾವಣಾ ಆಯೋಗದಿಂದ ನಿಮ್ಮ ಬಹುಮಾನ ನೀವು ನೀಡಿರುವ ವಿಳಾಸಕ್ಕೆ ಶೀಘ್ರದಲ್ಲೇ ತಲುಪಲಿದೆ. ಇನ್ನು ಈ ಸಂಚಿಕೆಯ ಪ್ರಶ್ನೆ ಭಾರತ್, ನೀನೆ ಕೇಳಬೇಕು. ಸರಿಯಾಗಿ ಕೇಳಿಸ್ಕೊಳ್ಳಿ. ಪರಿಸರ ಸ್ನೇಹಿ ಚುನಾವಣೆಗಳ ಆಯೋಜನೆಯಲ್ಲಿ ಪೋಲಿಂಗ್ ಬೂತ್ಗಳಲ್ಲಿ ಬಿದಿರಿನ ಕಡ್ಡಿಗಳನ್ನು ಬಳಸಿದ ಶ್ರೇಯಸ್ಸು ಯಾವ ರಾಜ್ಯಕ್ಕೆ ಸಲ್ಲುತ್ತದೆ? ಪ್ರಶ್ನೆಯನ್ನ ಮತ್ತೊಮ್ಮೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಪರಿಸರ ಸ್ನೇಹಿ ಚುನಾವಣೆಗಳ ಆಯೋಜನೆಯಲ್ಲಿ ಪೋಲಿಂಗ್ ಬೂತ್ಗಳಲ್ಲಿ ಬಿದಿರಿನ ಕಡ್ಡಿಗಳನ್ನು ಬಳಸಿದ ಶ್ರೇಯಸ್ಸು ಯಾವ ರಾಜ್ಯಕ್ಕೆ ಸಲ್ಲುತ್ತದೆ? ಅಂದ್ರೆ ನೀವು ರಾಜ್ಯದ ಹೆಸರನ್ನ ನಮಗೆ ತಿಳಿಸಬೇಕು ಅಲ್ವಾ ಭಾರತ್? ಖಂಡಿತವಾಗಿ. ನೀವು ನಮ್ಮ ಇಂದಿನ ಸಂಚಿಕೆಯನ್ನ ಗಮನವಿಟ್ಟು ಕೇಳಿದ್ರೆ ಇದರ ಉತ್ತರ ಸುಲಭವಾಗಿ ನಿಮಗೆ ತಿಳಿದಿರುತ್ತೆ. ನೀವು ನಿಮ್ಮ ಉತ್ತರವನ್ನ ನಮಗೆ ವಾಟ್ಸ್ಆಪ್ ಮೂಲಕ ಅಥವಾ ಇಮೇಲ್ ಮೂಲಕ ಕಳುಹಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999031950. ನೀವು ಉತ್ತರ ಕಳಿಸುವಾಗ ನಿಮ್ಮ ಸರಿಯಾದ ಹೆಸರು ಮತ್ತು ವಿಳಾಸವನ್ನು ಬರೆಯೋದಕ್ಕೆ ಮರೆಯದಿರಿ. ಭಾರತ್, ಇವತ್ತಿನ ಕಾರ್ಯಕ್ರಮದ ನಂತರ ಬಿಸಿಲಿನ ಧಗೆ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಮತ್ತೆ ಇವತ್ತಿನ ಕಥೆಯಲ್ಲಿ ನಿನ್ನ ಹಳ್ಳಿಯನ್ನ ಒಂದು ಸುತ್ತು ಬಂದ ಹಾಗೆ ಅನ್ನಿಸ್ತಾ ಇದೆ. ಹಾಗೆ ಈ ಆಲದ ಮರದ ತಂಪಾದ ಗಾಳಿಯ ಅನುಭವ ಕೂಡ ಈಗಲೂ ಆಗ್ತಾ ಇದೆ. ಹೌದು ಭಾರತಿ, ಸರಿಯಾಗಿ ಹೇಳಿದೆ. ಆದ್ರೆ ಈ ಗಡಿಯಾರದ ಮುಳ್ಳು ನಮಗೆ ಎಚ್ಚರಿಕೆಯನ್ನ ನೀಡ್ತಾ ಇದೆ ನೋಡು. ಹೌದಲ್ಲ, ನಮ್ಮ ಶ್ರೋತೃಗಳಿಂದ ಈಗ ಬೀಳ್ಕೊಡುವ ಸಮಯ ಬಂದಿದೆ. ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ನಾವಿರ್ತೇವೆ. ಅಲ್ಲಿಯವರೆಗೂ ನಿಮ್ಮ ಭಾರತ್ ಮತ್ತು ಭಾರತಿಗೆ ಅನುಮತಿಯನ್ನು ನೀಡಿ ನಮಸ್ಕಾರ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್.